25 साल से हम निरंतर होराट कर रहे, हमारा काम एसटी नहीं हो रहे। आज से 6 दिन हो गए, अभी तक हमारा लीडर्स एमपी और एमएलएस कौन भी स्पंदन नहीं कर रहे। ಯಾವುದೇ ಪಕ್ಷದ ನಾಯಕರು ಅಥವಾ ನಮ್ಮ ಸಮಾಜಕ್ಕೆ ಅಲಕ್ಷ್ಯ ಮಾಡ್ತಾ ಇದ್ದಾರೋ ಅಥವಾ ನಮ್ಮ ಧರಣಿಗೆ ಅಲಕ್ಷ್ಯ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ। ರಕ್ತವನ್ನು ಚೆಲ್ಲುತ್ತೇವೆ, ನ್ಯಾಯವನ್ನು ಕೇಳುತ್ತೇವೆ। ಎಷ್ಟೇ ಬೇಕು ಎಷ್ಟೇ ಬೇಕು ಬರೇ ಬಂಡರು ಬಂಡರೇ ಕುರುಬರು। This video present by Mannur Multi Speciality Hospital, highly qualified and well experienced doctors team for emergency and trauma care 24/7 at Bale Hills Circle Ring Road, Gulbarga। Karnataka Pradesh Kurbur Sangh se aur hamare division ke guruji Siddharamananda Puri Swami ji netutv mein hum anadisht upa satyagraha kar rahe। Hamara bedike धनगर और कुर्बा और गोंडा दोनों एक ही है बोलकर पर्याय पद कर्नाटक सरकार रिकमेंड करे सो है। वो रिकमेंड केंद्र सरकार में आरजीआई में है। आरजीआई अभी तक हमारे को अनुमोदन नहीं दिए। वो केंद्र सरकार में अनुमोदन होने तक हम यहाँ अनिर्दिष्ट उपवास सत्याग्रह करने को हमारा संघ और हमारा स्वामी जी नेतृत्व में ये कंटिन्यू सत्याग्रह कर रहे। ये आज से 6 दिन हो गए, अभी तक हमारा लीडर्स एमपी और एमएलएस कौन भी स्पंदन नहीं कर रहे। इसको वो करने तक हम हमारा सेंक्शन ये अप्रूवल होने तक ये धरना कंटिन्यू करते, नहीं करे तो हम आगे के दिन में ये हमारा कौन रूलिंग सरकार है उसको वो हम ये दे रहे एचआरकी दे रहे, वो नहीं करे तो हम आगे आपका चुनाव में ये इसका वो प्रतिभटना करके आपका ये बताएंगे। और हमारा समाज को अन्याय करे सो लोगों को हम वो क्या पाठा कराएंगे। क्यों बोले तो आज तक का हमारा 25 साल से हम निरंतर होराट कर रहे, हमारा काम एसटी नहीं हो रहे। इसलिए हम केंद्र सरकार और राज्य सरकार को हम ये करते डिमांड करते हैं, हमारा बेड़के मंजूर कर दो। गिरप्पा कट्टीमणि। कलबुर्गी जिले कुरुबर संघ कनक गुरुपीठद पूजर आगिरुवंत श्री श्री ಸಿದ್ದರಾಮಾನಂದ ಪುರಿ ಮಹಾ ಸ್ವಾಮೀಜಿರವರ ಒಂದು ನೇತೃತ್ವದಲ್ಲಿ 21/10/2022 ರಂದು ಕಲಬುರಗಿ ನಗರದ ಜಗತ್ ಸರ್ಕಲ್ದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಕಲಬುರಗಿ ಬೀದರ್ ಯಾದಗಿರಿ ಜಿಲ್ಲೆಯ ಗೊಂಡ್ರೆ ಕುರುಬರು ಕುರುಬರೆ ಗೊಂಡ್ರು ಅಂತಕಂತದ್ದು 1996 ರಲ್ಲಿ ಕೇಂದ್ರ ಸರ್ಕಾರಕ್ಕೆ ಕಳಿಸಿತ್ತು। ಆದರೆ ಕೇಂದ್ರ ಸರ್ಕಾರ 26 ವರ್ಷಗಳ ಕಾಲ ಇಲ್ಲಿವರೆಗೆ ನಮಗೆ ಯಾವುದೇ ರೀತಿಯ ಸ್ಪಂದನೆ ನೀಡದೇ ಇರತಕ್ಕಂತ ಒಂದು ಸಂದರ್ಭದಲ್ಲಿ ನಾವು ಹೋರಾಟದ ಮುಖಾಂತರನೇ ಈ ಒಂದು ಸ್ಪಂದನೆ ಬೇಡಿಕೆ ಈಡೇರಿಸಿಕೊಳ್ಳಬೇಕಾಗುತ್ತದೆ ಅಂತಕಂತ ಒಂದು ನಿಟ್ಟಿನಲ್ಲಿ ಇವತ್ತು ನಾವು ಈ ಪ್ರತಿಭಟನೆಯನ್ನು ಮಾಡುವುದರ ಮುಖಾಂತರ 6ನೇ ದಿನದವರೆಗೆ ಇವತ್ತು ನಾವು ಪ್ರತಿಭಟನೆ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದೇವೆ। ಏನಂತಂದ್ರೆ ಈಗ 6 ದಿನಗಳ ಕಾಲ ನಾವು ಧರಣಿ ಸತ್ಯಾಗ್ರಹ ಹಮ್ಮಿಕೊಂಡಿದ್ದರೂ ಸಹ ಯಾವುದೇ ಪಕ್ಷದ ನಾಯಕರು ಅಥವಾ ನಮ್ಮ ಸಮಾಜಕ್ಕೆ ಅಲಕ್ಷ್ಯ ಮಾಡ್ತಾ ಇದ್ದಾರೋ ಅಥವಾ ನಮ್ಮ ಧರಣಿಗೆ ಅಲಕ್ಷ್ಯ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ। ಸಮಯ ಸಂದರ್ಭ ಬಂದಾಗ ನಾವು ಲಕ್ಷ್ಯ ಕೊಡಬೇಕಂತಕ್ಕಂತ ಒಂದು ಸಂದೇಶವನ್ನು ಸಹ ಕಳಿಸ್ತೇವೆ। ಯಾಕೆ ಇಲ್ಲಿವರೆಗೆ ಯಾರೂನು ಸಹ ಜನಪ್ರತಿನಿಧಿಗಳು ಒಂದು ಸ್ಪಂದನೆ ಮಾಡತಕ್ಕಂತ ಆ ಪ್ರವೃತ್ತಿ ಇಟ್ಕೊಂಡಿಲ್ಲ ಅಂತಕಂತದ್ದು ನನಗೆ ಒಂದು ದೊಡ್ಡ ಒಂದು ಆಘಾತಕಾರಿಯಾಗಿದೆ ಅಂತಕಂತದ್ದು। ಅದಕ್ಕಾಗಿ ದಯವಿಟ್ಟು ಕಲಬುರಗಿ ಜಿಲ್ಲೆಯ ಜನಪ್ರತಿನಿಧಿಗಳಾಗಲಿ ಮತ್ತೆ ಸರ್ಕಾರದ ಜವಾಬ್ದಾರಿಯುತ ಅಧಿಕಾರಿಗಳಾಗಲಿ ಈ ಒಂದು ವಿಷಯವನ್ನು ಆದಷ್ಟು ಬೇಗ ಒಂದು ಸ್ಪಂದನೆಯನ್ನು ನೀಡುವುದರ ಮುಖಾಂತರ ಒಂದು ಸರ್ಕಾರದಿಂದ ಒಳ್ಳೆ ಆಶ್ವಾಸನೆ ಬರ್ತದೆ ಅಂತಕ್ಕಂತ ನಿರೀಕ್ಷೆಯನ್ನು ಇಟ್ಕೊಂಡಿದ್ದೇವೆ। ಅದು ಹುಸಿಯಾಗಿದೆ, ಸರ್ಕಾರದಿಂದ ಒಳ್ಳೆ ನಿರೀಕ್ಷೆ ಆಶ್ವಾಸನೆ ಬರುವವರೆಗೆ ಅನಿರ್ದಿಷ್ಟವಾದಂಥ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದೇವೆ ಮತ್ತು ನಾಳೆಯಿಂದ ವಿವಿಧ ರೀತಿಯ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಳ್ಳುವುದರ ಮುಖಾಂತರ ರಸ್ತೆ ಚಳವಳಿ ಮಾಡುವುದರ ಮುಖಾಂತರ ರಸ್ತೆಯನ್ನು ತಡೆಯಿಡುವುದರ ಮುಖಾಂತರ
ಜನರನ್ನು ಸೇರಿಸುವುದರ ಮುಖಾಂತರ ಈ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ದಯವಿಟ್ಟು ನಾಳೆಯಿಂದ ನಾವು ಮಾಡತಕ್ಕಂತ ಪ್ರತಿಭಟನೆ ಸರ್ಕಾರಕ್ಕೆ ಚುರುಕು ಮೂಡುತ್ತದೆ ಅಂತಕ್ಕಂತ ಮಾತನ್ನು ಹೇಳ್ತಾ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್ ಜೈ ಕರ್ನಾಟಕ. ನಾನು ಗುರುನಾಥ್ ಪೂಜಾರಿ, ಕಲಬುರಗಿ ಜಿಲ್ಲಾ ಕುರುಬರ ಸಂಘದ ಅಧ್ಯಕ್ಷ.